ಮುಂದಿನ ಕ್ಷೇತ್ರ ಅರಸಿಕೆರೆ ಶಿವಲಿಂಗೇಗೌಡರಿಂದ ಇಡೀ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರುವ ಕ್ಷೇತ್ರ ಹ್ಮ್ ಅವ್ರೇನೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಇಂದ ಎಂಎಲ್ ಎಲ್ ಎ ಆಗ್ತಾರೆ ಈಗ ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾರೆ ಬಿಜೆಪಿಯಿಂದ ಎನ್ ಆರ್ ಸಂತೋಷ್ ಜೆಡಿಎಸ್ ಇಂದ ಅಶೋಕ್ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು ಕೂಡ ಹೌದು ಒಂದ್ ಇಪ್ಪತ್ತೈದು ಸಾವಿರ ಕುರ್ಬಾ ಓಟ್ ಸಮಸ್ಯೆ ಇಲ್ಲ ಅಂತ ಅವ್ರ ಅಂತ ಅವ್ರೆ ಒಟ್ಟಿನಲ್ಲಿ ಅದು ಕುರುಬ ಸಮುದಾಯದ ಓಟ್ ಅಷ್ಟಿದೆ ಅಂತ ಜೆಡಿಎಸ್ ಸಂತೋಷ್ ಲಿಂಗಾಯತ ಸಮುದಾಯ ಶಿವಲಿಂಗೇಗೌಡ ಒಕ್ಲಿಗ ಸಮುದಾಯ ಅಶೋಕ್ ಕುರುಬ ಸಮುದಾಯ ಇಲ್ಲಿ ಜೆಡಿಎಸ್ ನ ಹಾಲಿ ಶಾಸಕರು ಶಿವಲಿಂಗೇಗೌಡರು ದಳಕ್ಕೆ ಕೈ ಕೊಟ್ಟು ಕಾಂಗ್ರೆಸ್ ಗೊತ್ತು ಹೌದು ಇವ್ರು ಯಾವಾಗಿನ್ ಡ್ರಾಮಾ ಮಾಡ್ತವ್ರ ರೇವಣ್ಣ ಅವರು ಚಳ್ಳ ಚೆಂದ ಶಿವಲಿಂಗೇಗೌಡರು ಅಂತ ಖುಬ ಹೇಳ ನನ್ನನ್ನು ಯಮರ್ಸಕ್ಕಾಗಲ್ಲ ನಮ್ ರೇವಣ್ಣನ ಅಷ್ಟೇ ಇವರು ನನ್ ಗೊತ್ತು ಈ ಗಿರಾ ಇರಲ್ಲ ನಮ್ಮ ಹತ್ರ ಅಂತ ಶಿವಲಿಂಗೇಗೌಡ ಅದ್ಭುತ ಭಾಷಣಕಾರ ಅದ್ಭುತ ನಾಟಕಕಾರ ಎಲ್ಲವೂ ಹೌದು ಇಲ್ಲಿ ಇಂದ ಎನ್ ಆರ್ ಸಂತೋಷ್ ಅಂತಿದೆಯಲ್ಲ ಇನ್ನೂ ನಾಲ್ಕೈದು ಜನ ಆಕಾಂಕ್ಷಿಗಳವರೇ ಯಾವುದೇ ಕಾರಣಕ್ಕೂ ಎನ್ ಆರ್ ಸಂತೋಷ್ ಟಿಕೆಟ್ ಕೊಡ್ಲೇಬೇಡಿ ಅಂತ ನಾನು ಮೊನ್ನೆ ಸರ್ವೆ ಎಲ್ಲ ಬಂದು ಮುತ್ಕೊಂಡರು ಅರ್ಸಿಕರ್ ಅವರು ಸಾರ್ ಎನ್ ಆರ್ ಸಂತೋಷ್ ಅಂತ ಅವ್ನಿಗೆ ಟಿಕೆಟ್ ಕೊಡ್ಬೇಕಾ ಬಿಜೆಪಿಗಂತ ದಡ್ದರಿದ್ರ ಸನ್ನಿವೇಶ ಬಂದಿದ್ಯಾ ಅಂತವ್ರೆಲ್ಲ ವಿಧಾನಸೌಧಕ್ಕೆ ಬರ್ಬೇಕಾ ಅಂತ ಒಂದು ಬಲವಾದ ವರ್ಗ ಅವರ ವಿರುದ್ಧ ನಿಂತಿದೆ ನಮ್ಮಲ್ಲಿ ಯಾರಿಗಾರ ಟಿಕೆಟ್ ಕೊಡಿ ಇನ್ನಾರು ಸಂತೋಷ ಕೊಡಬೇಡಿ ಇನ್ನೂ ಸಂತೋಷ ಕೊಟ್ರೆ ನಾವು ಸೋಲಿಸ್ತೀವಿ ಅಂತ ಅಂತ ಇದೆ ಬಿಜೆಪಿ ಒಳ ಈಗ ಸ್ಫೋಟ ಆಗ್ತಾ ಇದೆ ಶಿವಲಿಂಗ್ರೆ ಕಾಂಗ್ರೆಸ್ ಹೋಗ್ತಿರೋದ್ರಿಂದ ಕಾಂಗ್ರೆಸ್ ಜೆಡಿಎಸ್ ಕಡೆಗೋ ಬಿಜೆಪಿ ಕಡೆಗತಾರೆ ಅಶೋಕ್ ಸಪೋ ಬೆಳೆ ಗೆಳೆ ಇವ್ರನ್ನು ಕೂಡ ಇದ್ ಮಾಡಿ ಅಂತ ಕುಮಾರಸ್ವಾಮಿ ಎಲ್ಲ ಹೇಳೋರು ಈಗ ಅವರೇ ಜೆಡಿಎಸ್ ಇಂದ ಇಂದ ಇನ್ನೂ ಕ್ಯಾಂಡಿಡೇಟ್ ಫೈನಲ್ ಇಲ್ಲ ಇಲ್ಲ ಯಾವ ಮಟ್ಟಿಗೆ ಅಂದ್ರೆ ಬಿಜೆಪಿಯ ಪ್ರಬಲ ನಾಯಕ ಈತನಿಗೆ ವಿರುದ್ಧ ಶಿವಲಿಂಗೇಗೌಡರು ಅದಕ್ಕೆ ಯಾವಾಗಲೂ ಯಡಿಯೂರಪ್ಪನವರೇ ನೀವು ಮತ್ತೆ ವಿಧಾನಸೌಧಕ್ಕೆ ಬರಬೇಕು ಯಡಿಯೂರಪ್ಪನವ್ರ ಮೇಲೆ ಪ್ರೀತಿಯನ್ನ ಮಮಕಾರವನ್ನ ಓಕೆ 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 ಅರಸ್ತಾವ್ರೆ ಶಿವಲಿಂಗೇಗೌಡರು ಗೊತ್ತು ಇಲ್ಲಿ ವಿಷಯ ಇಷ್ಟೇ ಎನ್ ಆರ್ ಸಂತೋಷ್ ಎಗೇನೆಸ್ಟ್ ಯಡಿಯೂರಪ್ಪ ಬಣ ಹೌದು ಇಲ್ಲಿ ಸಂತೋಷ್ಗೆ ಯಡಿಯೂರಪ್ಪ ವಿಜೇಂದ್ರ ಅವರ ಕೃಪಾ ಕಟ್ಟಾಕ್ಷ ಇಲ್ಲ ಇಲ್ಲ ನಾಲ್ಕಾಣೆ ಸಪೋರ್ಟ್ ಮಾಡೋದಿಲ್ಲ ಸಂತೋಷ್ಗೆ ಓಕೆ ನಾಲ್ಕಾಣಿ ಸಪೋರ್ಟ್ ಮಾಡಲ್ಲ ಸಂತೋಷ್ಗೆ ಸಂತೋಷ್ ಗೆಲ್ಲೋದು ಅವ್ರಿಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಸಂತೋಷ್ ಅಂತವ್ರು ವಿಧಾನಸೌಧಕ್ ಬರ್ಬೇಕನ್ನೋ ಪ್ರಶ್ನೆ ಅರ್ಸಿ ಕೇರಳ ಒಂದಷ್ಟು ಓಡಾಡ್ತಿದೆ ಚಾಲ್ತಿಲ್ಲಿದೆ ಸೊ ಅದು ಶಿವಲಿಂಗೇಗೌಡ್ರ ಗೊತ್ತು ಈ ಜೆಡಿಎಸ್ ನೋರ್ಗೇನು ಶಿವಲಿಂಗೇಗೌಡರು ಸೋಲ್ಸ್ಬೇಕು ಅಂತ ಬಿಜೆಪಿ ಸಪೋರ್ಟ್ ಮಾಡಕ್ ಹೋಗ್ ಅಂದ್ರೆ ಬಿಜೆಪಿ ಮನೆ ಒಂದು ಮೂರ್ನಾಕ್ ಬಾಗ್ಲು ಹೌದು ಈ ಗೊಂದಲ ಶಿವಲಿಂಗೇಗೌಡರು ಖುಷಿ ಆಗಪ್ಪ ಬಿಜೆಪಿ ಗೊಂದಲ ಜೆಡಿಎಸ್ ಕೈಲಿಲ್ಲ ನಾನ್ ಮತ್ತೆ ಗೆಲ್ತೀನಿ ಸರ್ಕಾರ ಗೊತ್ತದೆ ಮಿನಿಸ್ಟರ್ ಆಯ್ತೀನಿ ಅಂತ ಶಿವಲಿಂಗ ಗೌಡ್ರ ಅನ್ಕೊಂಡವ್ರೆ ಬಟ್ ಬಿಜೆಪಿಗೆ ಪಕ್ಷದಲ್ಲಿ ಈ ಸಮಸ್ಯೆ ಸಂತೋಷ್ ಮತ್ತೆ ಸಂತೋಷ್ ವಿರೋಧಿ ಬಣ ಇರುವ ಹಿನ್ನೆಲೆ ಬಿಜೆಪಿ ಸ್ಪ್ಲಿಟ್ ಹೌದು ಕಾಂಗ್ರೆಸ್ಗೆ ಶಿವಲಿಂಗ ಗೌಡ ಜೆಡಿಎಸ್ ಅಶೋಕ್ ಹಾಗೆ ನೋಡಿದ್ರೆ ಬಿಜೆಪಿ ಮೂರನೇ ಪ್ಲೇಸ್ ಹೋಗಿ ಸೆಕೆಂಡ್ ಪ್ಲೇಸ್ ಜೆಡಿಎಸ್ ಡಿ ಎಸ್ ಕರ್ನಾಟಕ ಟಿವಿ ಫೆಬ್ರವರಿ ಸರ್ವೆಯಲ್ಲಿ ಮಹತ್ವದ ಬದಲಾವಣೆ ಫೆಬ್ರವರಿಯಲ್ಲಿ ಶಿವಲಿಂಗೇಗೌಡ ಮುನ್ನಡೆನ ಕಾಯ್ದುಕೊಂಡಿದ್ದಾರೆ ಕೆರೆ ಕ್ಷೇತ್ರ ಬಿಜೆಪಿಯಲ್ಲೇ ಒಂದು ದೊಡ್ಡ ಬದಲಾವಣೆಗಳ ಲೆಕ್ಕಾಚಾರ ಹಿನ್ನೆಲೆ ಸೊ ಕಾಂಗ್ರೆಸ್ ಶಿವಲಿಂಗೇಗೌಡ ಮುಂಡೈನ ಕಾಯ್ದುಕೊಂಡಿದ್ದಾರೆ ಕೆರೆ ಕ್ಷೇತ್ರ ಕಾಂಗ್ರೆಸ್ ಅದು ಶಿವಲಿಂಗೇಗೌಡನ ಕಾರಣಕ್ಕೆ ಮುಂಡೈನ ಕಾಯ್ದುಕೊಂಡಿದೆ ಕಾಯ್ದುಕೊಂಡಿದೆ ಫೆಬ್ರವರಿ ತಿಂಗಳ ಕರ್ನಾಟಕ ಟಿವಿ ಸರ್ವೇ ಅಲ್ಲಿ ಹೌದು ಅಲ್ಲೇ ಯಾಕೆಂದ್ರೆ ಇದು ಹೇಳಿದಲ್ಲ ಸಂತೋಷ್ ಗೆಲುವಿಗೆ ಯಾವುದೇ ಕಾರಣಕ್ಕೂ ಪ್ರಬಲ ವ್ಯಕ್ತಿಗಳು ಸಪೋರ್ಟ್ ಮಾಡಲ್ಲ ಹೌದು ಚಾನ್ಸೇ ಇಲ್ಲ ಇಲ್ಲಿ ಮಿರೇಕಲ್ ಆಗ್ಬೇಕೀಗ ಮನೆ ಮಂದಿಯಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ